30-50 ಸೈಟು ಪಾರ್ಕ್ ಎದುರುಗಡೆ ಸೌತ್ ಫೇಸಿಂಗು ಅಟ್ಯಾಚ್ NH ಹೈವೇ ರೋಡ್ ಪಕ್ಕದಲ್ಲೇ ಇದೆ, ರಿಂಗ್ ರೋಡಿಂದ ಜಸ್ಟ್ 4 ಕಿಲೋಮೀಟರ್ ಅಷ್ಟೇ. ಮೊರಿ 32 ಲಕ್ಷ ರೂಪಾಯಿಗೆ 30-50 ಸೈಟು 1500 ಸ್ಕ್ವೇರ್ ಫೀಟು. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ, ದಯವಿಟ್ಟು ಮರದೇನೆ ಈ ವಿಡಿಯೋನ ನೋಡಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಸೊ ಮೈಸೂರಲ್ಲಿ ನೀವು ಯಾರಾದರೂ ಇನ್ವೆಸ್ಟ್ಮೆಂಟ್ಗೆ ಹುಡುಕ್ತಾ ಇದ್ರೆ ಖಂಡಿತವಾಗ್ಲೂ ನೀವು ವಿಡಿಯೋನ ನೋಡಲೇಬೇಕು. ಯಾಕಂತ ಹೇಳಿದ್ರೆ ಒಂದು ಒಳ್ಳೆ ಪ್ರೈಸ್ಗೆ, ದಿ ಬೆಸ್ಟ್ ಪ್ರೈಸ್ಗೆ ಒಂದು ಇಮಿಡಿಯೇಟ್ ಆಗಿ ಒಂದು ಸೈಟು ಸೇಲಿಗೆ ಬಂದಿದೆ. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀನಿ. ಸೊ 30-50 ಸೈಟು ಜಸ್ಟ್ ರಿಂಗ್ ರೋಡಿಂದ 4 ಕಿಲೋಮೀಟರ್ ಅಂಥದ್ದು, ಟುವರ್ಡ್ಸ್ ಎಚ್ ಡಿ ಕೋಟೆ ಹೋಗೋ ಮೇನ್ ರೋಡಲ್ಲಿ. ಸೊ ನಿಮಗೆ ಮೌಂಟ್ ಲಿಟ್ರಾ ಸ್ಕೂಲ್ ಅಂತ ಬರುತ್ತೆ, ಸ್ಕೂಲ್ ಪಕ್ಕದ್ದೇ ಖಜಾಂಚಿ ಲೇಔಟ್ ಅಂತ ಹೇಳಿ. ಸೊ ಮೂಡಾ ಅಪ್ರೂವ್ಡ್ ಸೈಟು, ರೆಡಿ ಫಾರ್ ರಿಜಿಸ್ಟ್ರೇಷನ್ ಇರೋವಂಥದ್ದು ನಿಮಗೆ. ಸೊ ಏನಂತ ಹೇಳಿದ್ರೆ ನಿಮಗೆ ಬರೀ ರಿಂಗ್ ರೋಡಿಂದ 4 ಕಿಲೋಮೀಟರ್ ಆಗುತ್ತೆ. ಸೊ ಅಲ್ಲಿಂದ ಆ್ಯಕ್ಚುಲಿ ಮೈಸೂರು ಪ್ಯಾಲೇಸ್ ಬಂದು ನಿಮಗೆ 12 ಕಿಲೋಮೀಟರ್ ಆಗುತ್ತೆ ಜಸ್ಟ್ ಅಷ್ಟೇ. ಸೊ ಒಂದು ಒಳ್ಳೆಯ ಪ್ರೈಸ್ಗೆ ನಿಮಗೆ ಅಂದರೆ 32 ಲಕ್ಷ ರೂಪಾಯಿಗೆ 2150 ರೂಪಾಯಿ ಥರ ನಿಮ್ಗೆ ಆಗುತ್ತೆ ಅದು ಆ್ಯಕ್ಚುಲಿ. ಸೊ ಒಂದು ಒಳ್ಳೆ ಪ್ರೈಸ್ಗೆ ಮೇನ್ ಹೈವೇ ರೋಡ್ ಪಕ್ಕದಲ್ಲೇ ನಿಮಗೆ ಅಟ್ಯಾಚ್ ಆಗಿ ಇರೋಂಥದ್ದೇ ಖಜಾಂಚಲ್ಲೇ ಊಟ ಸ್ನೇಹಿತರೆ. ಒಂದು ಒಳ್ಳೆ ಪ್ರೈಸ್ಗೆ 30-50 ಸೈಟು, ಅದರಲ್ಲೂ ನಿಮಗೆ ಪಾರ್ಕ್ ಎದುರುಗಡೆ ಸೌತ್ ಫೇಸಿಂಗ್ ಸೈಟು ಪಾರ್ಕ್ ಎದುರುಗಡೆ ಇರೋವಂಥದ್ದು ಒಂದು ಪ್ರಾಪರ್ಟಿ ನಿಮಗೆ ಸೇಲಿಗೆ ಬಂದಿದೆ. ಸೊ ಇದ್ರ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಷನ್ ಡೀಟೇಲ್ಸ್ ಕೊಡ್ತೀನಿ, ಬನ್ನಿ ನೋಡೋಣ. ನಾವಿವಾಗ ಹೊರಟಿರೋವಂಥದ್ದು ಮೈಸೂರು ರಿಂಗ್ ರೋಡಿಂದ ಹೋಗ್ತಾ ಇದ್ದೀವಿ, ಟುವರ್ಡ್ಸ್ ದಟ್ಕಳ್ಳಿ ಕಡೆಯಿಂದ ರಿಂಗ್ ಹೋಗ್ತಾ ಇದ್ದೀವಿ. ಈ ಜಂಕ್ಷನ್ ಬರೋದಕ್ಕೆ ನೀವು ಬ್ಯಾಂಗ್ಳೂರಿಂದನೂ ಡೈರೆಕ್ಟಾಗಿ ಈ ಲೊಕೇಶನ್ಗೆ ಬರ್ಬೋದು, ಟುವರ್ಡ್ಸ್ ಇನ್ನರ್ ರಿಂಗ್ ರೋಡ್ ಕಡೆಯಿಂದ ಸ್ನೇಹಿತರೆ, ನಂಜನಗೂಡು ಇನ್ನರ್ ರಿಂಗ್ ರೋಡ್ ಕಡೆಯಿಂದ ಬರ್ಬೋದು ನೀವು ಬೇಕಾದರೆ ಕೊಲಂಬೇಶ್ಯ ಕಡೆಯಿಂದ. ಸೊ ನಾವಿವತ್ತು ಹೊರಟಿರೋವಂಥದ್ದು ದಟ್ಕಳ್ಳಿಯಿಂದ ಹೊರಟಿದ್ದೀವಿ ಸೊ ಈ ಜಾಗ ನೋಡೋದಕ್ಕೆ. ಸೊ ಇದು ನಿಮಗೆ ಎಚ್ ಡಿ ಕೋಟೆ ಮೇನ್ ರೋಡ್ ಜಂಕ್ಷನ್ ಇದು. ಸೊ ಈ ಜಂಕ್ಷನ್ಗೆ ಮೈಸೂರು ಪ್ಯಾಲೇಸಿಂದ ಸುಮಾರು 7-8 ಕಿಲೋಮೀಟರ್ ಆಗುತ್ತೆ. ಸೊ ಇಲ್ಲಿಂದ ನಿಮಗೆ ಎಕ್ಸಾಕ್ಟಾಗಿ 4 ಕಿಲೋಮೀಟರ್ ಆಗುತ್ತೆ. ಏನು ಹೈವೇ ರೋಡ್ ನೋಡ್ತಾ ಇದ್ದೀರಾ, ಇದು NH ಹೈವೇ, ಇನ್ ಫ್ಯೂಚರ್ಗೆ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ ಅನ್ಕೋತೀನಿ. ಇದು NH ಡಬಲ್ ರೋಡಾಗಿ ನಿಮಗೆ ಇದು, ಯಾಕಂತ ಹೇಳಿದ್ರೆ ನಿಮಗೆ ಈಗ ನೋಡಿ, ಈಗ ಬೆಂಗಳೂರು ರೋಡು ನೀವು ಲೆಕ್ಕ ಹಾಕೋದಾದರೆ ಬೆಂಗಳೂರು ರೋಡಾಗಲಿ, ನಮ್ಮ ಮಡಿಕೇರಿ ರೋಡಾಗಲಿ, ನರಸೀಪುರ ರೋಡಾಗಲಿ, ಬನ್ನೂರು ರೋಡಾಗಲಿ, ಸೊ ಇನ್ನು ನೋಡ್ಬೋದು ಮೈಸೂರು ಪಬ್ಲಿಕ್ ಸ್ಕೂಲ್ ಅಂತ ಹೇಳಿ ಇದು. ಸೊ ಅಲ್ಲಿಂದ ನಿಮಗೆ ಜಸ್ಟ್ ರಿಂಗ್ ರೋಡ್ ಜಂಕ್ಷನಿಂದ 1.5 ಕಿಲೋಮೀಟರ್ ಇದೆ ಅಷ್ಟೇ ಇದು. ಸೊ ಇದು ಸೆಂಟ್ರಲ್ ಸ್ಕೂಲ್ ನಿಮಗಿದು. ಸೊ ಹತ್ರ ನಿಮಗೆ ಇಲ್ಲಿಂದ ಜಸ್ಟ್ 3-3.5 ಕಿಲೋಮೀಟರ್ ನಿಮಗೆ ಮೇನ್ ಇದೆ. ಏನು ಹೈವೇ ರೋಡ್ ನೋಡ್ತಿದ್ದೀರಾ, ಹೈವೇ ರೋಡ್ ಪಕ್ಕದ್ದೇ ಲೇಔಟು, ಖಜಾಂಚಿ ಲೇಔಟ್ ಅಂತೇಳಿ. ಸೊ ನೀವು ಕೂಡ ಚಿತ್ರವನ ರೆಸಾರ್ಟ್ ಕೂಡ ನೀವು ನೋಡ್ಬೋದು ಇಲ್ಲಿ. ಸೊ ಚಿತ್ರವನ ರೆಸಾರ್ಟ್ ಕೂಡ ಭಾಳ ಫೇಮಸ್ ಆ್ಯಕ್ಚುಲಿ ಚಿತ್ರವನ ರೆಸಾರ್ಟ್ ನಿಮಗಿಲ್ಲಿ. ನನ್ನ ರೈಟ್ ಸೈಡಲ್ಲಿ ಒಂದು ಆಸ್ಪತ್ರೆ ಕೂಡ ನೋಡ್ಬೋದು ನಿಮಗೆ, ಕ್ವೀನ್ ಮೇರಿ ಹಾಸ್ಪಿಟಲ್ ಅಂತ ಹೇಳಿ ಇದು. ಸೊ ನಿಮಗೆ ಡಿಸ್ಕಸ್ ಮಾಡ್ತಾ ಇದೆ ಬೆಂಗಳೂರು ರೋಡಿಂದ ಮತ್ತು ನಮ್ಮ ಮೈಸೂರು ರೋಡು ಮತ್ತು ಸಾರಿ ಮಡಿಕೇರಿ ರೋಡು, ಇಲ್ಲೆಲ್ಲ ನಿಮಗೆ 4 ಕಿಲೋಮೀಟರ್ ಡಿಸ್ಟೆನ್ಸ್ ಹೋದರೆ ನಿಮ್ಗೆ ಏನು ರೇಟಿಗೆ ಸಿಗ್ಬೋದು 30-40 ಸೈಟ್ಸ್ಗಳೆಲ್ಲ ನಿಮಗೆ, ಯಾಕಂದರೆ ಮಾರ್ಜಿನ್ ತುಂಬ ಜಾಸ್ತಿ ಇದೆ. ಯಾಕಂದರೆ ಇಲ್ಲಿ ಈ ರೋಡು ಇನ್ನೂ ಸರಿಯಾಗಿ ಡೆವಲಪ್ಮೆಂಟ್ ಆಗಿರೋದ ಕಾರಣ ನಿಮಗೆ 2150 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ಗೆ ನಿಮಗೆ ಈ ಪ್ರಾಪರ್ಟಿ ನಿಮಗೆ ಅಂದರೆ 32 ಲಕ್ಷ ರೂಪಾಯಿ ಸಿಗ್ತಾ ಇದೆ. ಅಕಸ್ಮಾತ್ ಏನಾದರೂ ಇನ್ನೊಂದು ವರ್ಷದೊಳಗೆ ಇದೇನಾದ್ರೂ ರೋಡು ಇದೇನು ನೋಡ್ತಾ ಇದ್ದೀರಾ ರೋಡು ಸ್ನೇಹಿತರೆ, ನಾವೀಗ ಆ್ಯಕ್ಚುಲಿ 4 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಬಂದ್ವಿ. ಇವಾಗ ಇದು ಮೇನ್ ರೋಡು, ಮೇನ್ ರೋಡ್ ಪಕ್ಕದೇ ನೋಡಿ ಇದೇ ಖಜಾಂಚೆ ಬಡಾವಣೆ ಇದು ಕಾಣ್ತಾ ಇರೋಂಥದ್ದು. ಸೊ ನೀವು ಯಾರೋ ಯೋಚನೆ ಮಾಡ್ತಾ ಇದ್ರೆ ಇನ್ ಫ್ಯೂಚರ್ಗೆ ನಾವು ಮನೆ ಕಟ್ಟಬೇಕು ಮೇನ್ ರೋಡ್ಗಳಲ್ಲಿ, ಮತ್ತು ಏನಂತ ಹೇಳಿದ್ರೆ ಇನ್ನೊಂದು ಇದು ಮೇನ್ ರೋಡಲ್ಲೂ ಕೂಡ ಇದೆ, ಮನೆ ಕೂಡ ಇಮಿಡಿಯೇಟಾಗಿ ಕಟ್ಟಬೋದು, ವಾಸನೂ ಇರ್ಬೋದು, ಕೆಲವೊಂದು ಮನೆಗಳು ಆಗಿಲ್ಲ ಅಷ್ಟೇ. ಸೊ ಇಲ್ಲಿ ಪಕ್ಕದಲ್ಲಿ ಮೌಂಟ್ ಲಿಟ್ರಾ ಸ್ಕೂಲ್ ಈಗ ನೋಡಿ, ಕಾಂಪೌಂಡ್ ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆ ನೋಡಿ, ಬ್ಲೂ ಕಲರ್ ಪೇಂಟು, ಮೌಂಟ್ ಲಿಟ್ರಾ ದಿ ಸ್ಕೂಲ್ ಇದು. ಸೊ ನಾವು ಈ ಲೇಔಟ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ನಿಮಗೆ. ಸೊ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಮೈಸೂರು ಟು ಮಡಿಕೇರಿ, ಬೆಂಗಳೂರು ರೋಡು, ಬನ್ನೂರು ರೋಡು, ನರಸೀಪುರ ರೋಡು. ಸೊ ನೀವು 4 ಕಿಲೋಮೀಟರ್ ಡಿಸ್ಟೆನ್ಸ್ ಹೋದರೂ ಕೂಡ ನಿಮಗೆ 2150 ರೂಪಾಯಿ ಥರ ಈ ಪ್ರಾಪರ್ಟಿ ನಿಮಗೆ ಎಲ್ಲೂ ಸಿಗಲ್ಲ. ಸೊ ಇದೊಂದೇ ರೋಡಲ್ಲಿ ನಿಮಗೆ ಏನಕ್ಕೆ ಅಂದರೆ ಸ್ವಲ್ಪ ಡೆವಲಪ್ಮೆಂಟ್ ಕಮ್ಮಿ ಇರೋದ್ರಿಂದ ಈ ಲೇಔಟಲ್ಲಿ ಸದ್ಯಕ್ಕೆ ಡೆವಲಪ್ಮೆಂಟ್ ಕಮ್ಮಿ ಇದೆ ಅಷ್ಟೇ. ಇನ್ ಫ್ಯೂಚರ್ಗೆ ನಿಮಗೆ ಜಸ್ಟ್ 1 ವರ್ಷ ಬಿಟ್ಟರು ಸಾಕು ನಿಮಗೆ ಅರೌಂಡ್, ನಿಮಗೆ ಆಲ್ರೆಡಿ ನಿಮಗೆ 2500 ರೂಪಾಯಿಂದ 300 ರೂಪಾಯಿ 1 ವರ್ಷದಲ್ಲಿ ನಿಮಗೆ ಸುಮಾರು ಒಂದು 700-800 ರೂಪಾಯಿ ಲಾಭ ಈ ಲೇಔಟಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಸಿಗುತ್ತೆ ಸ್ನೇಹಿತರೆ. ಸೊ ಏನಂತ ಹೇಳಿದ್ರೆ ಇರೋದೇ ಒಂದು ಸೈಟು ಈ ಲೇಔಟಲ್ಲಿ. ಯಾಕಂತ ಹೇಳಿದ್ರೆ ಒಂದೊಂದು ಈಗ ನೋಡಿ, ನೀವು ಒಂದು ಸೈಟ್ ತೊಗೋಬೇಕಾದ್ರೆ ಒಂದು ಈಸ್ಟು, ಒಂದು ನಾರ್ತು, ಒಂದು ಕಾರ್ನರು, ಸೊ ಪಾರ್ಕ್ ಎದುರುಗಡೆ ಇರೋಂಥ ಸೈಟ್ಗಳು ತುಂಬ ವ್ಯಾಲ್ಯೂ ಇರುತ್ತೆ. ಎಸ್ಪೆಷಲಿ ನಿಮಗೆ ಯಾವ ಫೇಸಿಂಗ್ ಆದರೂ ಪರವಾಗಿಲ್ಲ, ಪಾರ್ಕ್ ಎದುರುಗಡೆ ಇದ್ದರೆ ಜನಗಳು ಫಸ್ಟ್ ತೊಗೊಳ್ಳೋದೇ ಪಾರ್ಕ್ ಎದುರುಗಡೆ ಜಾಗಗಳು ಸ್ನೇಹಿತರೆ. ಕಾರ್ನರ್ಗಿಂತ ಜಾಸ್ತಿ ಇಷ್ಟಪಡೋದೆ ಪಾರ್ಕ್ ಎದುರುಗಡೆ. ನೀವು ನೋಡ್ಬೋದು ಪಾರ್ಕು ಕೂಡ ಚಿಕ್ಕ ಪಾರ್ಕ್ ಅಲ್ಲ ಸ್ನೇಹಿತರೆ, ಭಾಳಷ್ಟು ನಿಮಗೆ ಒಂದೂವರೆ ಎಕರೆ ಬರೋಂಥ ಪಾರ್ಕ್ ಇದು. ಸೊ ಇದು ಹೈವೇ ರೋಡ್ ಪಕ್ಕದಲ್ಲೇ ಅಡ್ಜಸ್ಟೆಂಟ್ ಆಗಿರೋದು ಸ್ನೇಹಿತರೆ. ಸೊ ಇದೇ ನಿಮಗೆ ಸೌತ್ ಫೇಸಿಂಗ್ ಸೈಟು, 30-50 ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಇರೋದು.
ಸೊ ನೀವು ನೋಡ್ಬೋದು ಅಲ್ಲಿ ಮರಗಳೆಲ್ಲ ಕಾಣ್ತಾ ಇದೆಯಲ್ಲ, ಅದೇ ಹೈವೇ ರೋಡು. ಸೊ ಇದೊಂದು ಯೂನಿಕ್ ಆಪರ್ಚುನಿಟಿ ಅಂತ ಹೇಳ್ಬೋದು ನಿಮಗೆ ಪ್ರಾಪರ್ಟಿ, ಈ ಪ್ರಾಪರ್ಟಿನ ನೀವು ತಗೊಳ್ಳೋದಕ್ಕೆ ಸ್ನೇಹಿತರೆ. ಈ ಲೇಔಟಲ್ಲಿ ನಾವು ಭಾಳಷ್ಟು ಸೈಟ್ಗಳನ್ನ ನಾವು ಹುಡುಕ್ತಾ ಇದ್ವಿ ಲಾಸ್ಟ್ ಇಯರಿಂದನೂ, ಬಟ್ ಯಾವುದು ಅಂತ ಒಂದು ನಮಗೆ ಸೈಟ್ಗಳು ಬಂದಿರಲಿಲ್ಲ ಸೇಲ್ಗೆ. ಸೊ ಇವಾಗ ಬಂದಿದೆ. ಸೊ ನಾನು ನನ್ನ ರೈಟ್ ಸೈಡಿಗೆ ಮತ್ತೆ ನಿಮ್ಗೆ ಇನ್ನೊಂದ್ಸಲ ತೋರಿಸ್ತೀನಿ ಮೌಂಟ್. ನೋಡಿ, ಇದು ಲೇಔಟ್, ಇದು ಖಜಾಂಚಿ ಲೇಔಟ್ ನಿಮ್ಗೆ ಕಾಣ್ತಾ ಇರೋಂಥದ್ದು ಸ್ನೇಹಿತರೆ ಇದು. ಸೊ ಮೂಡ ಆಫ್ ರೋಡ್ ಸೈಟ್ ಇದು ಎಸ್ಪೆಷಲಿ ನಿಮಗೆ. ಸೊ ಅದರಿಂದ ನಿಮಗೆ ಕನ್ವೆನೆಂಟ್ ಜಾಸ್ತಿ ಬರುತ್ತೆ, ಇನ್ನೊಂದು ವರ್ಷ ಎರಡು ವರ್ಷಕ್ಕೆಲ್ಲ ನಿಮಗೆ ಒಳ್ಳೆ ಅಪ್ರಿಷಿಯೇಷನ್ ಹೋಗುತ್ತೆ ಸ್ನೇಹಿತರೆ. ಸೊ ನೀವು ಲೆಫ್ಟ್ ಸೈಡಲ್ಲಿ ಭಾಳಷ್ಟು ಲೇಔಟ್ಗಳಿದೆ. ಸೊ ಇದೇ ಮೌಂಟ್ ಲಿಟ್ರಸ್ ಈ ಸ್ಕೂಲು ಅಟ್ಯಾಚ್ ಇರೋದ್ರಿಂದ ನಿಮಗೆ ಇಮಿಡಿಯೇಟಾಗಿ ಮನೆ ಕಟ್ಟಿದ್ರು ಯಾರು ಇಮಿಡಿಯೇಟಾಗಿ ಬಂದ್ಬಿಡ್ತಾರೆ ಇಲ್ಲಿಗೆ. ಸೊ ಮೌಂಟ್ ಲಿಟ್ರಸ್ ಸ್ಕೂಲ್ ಓದಿಸ್ತಾರೋ ಮಕ್ಕಳು ಗಿಕ್ಕಳು ಯಾರು ಇದ್ದರೆ, ಸೊ ನಿಮಗೆ ಒಳ್ಳೆ ಬೇರೆ ಕಡೆ ಇನ್ವೆಸ್ಟ್ ಮಾಡೋದಕ್ಕಿಂತ ಈ ಎಸ್ಪೆಷಲಿ ಈ ಒಂದು ಸೈಟ್ಗೆ ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ ಒಂದೊಳ್ಳೆ ಅಪ್ರಿಷಿಯೇಷನ್ ಸಿಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಷನ್ ಬೇಕಾದರೆ ಹಾಗೆ ನಮ್ಮಲ್ಲಿ ಪ್ಯಾಲೇಸ್ ಸಿಟಿ ಗ್ರೂಪ್ ಅಂತ ಕನ್ಸ್ಟ್ರಕ್ಷನ್ ಕಂಪ್ನಿ ಕೂಡ ಇದೆ. ನಮ್ಮಲ್ಲಿ ಆರ್ಕಿಟೆಕ್ಚರ್ ಪ್ಲಾನ್ಸ್ ಎಸ್ಟಿಮೇಷನ್, ಮೂಡಾ ಕಾರ್ಪೊರೇಷನ್ ಪ್ಲಾನ್ ಅಪ್ರೂವಲ್, 3D ಎಲಿವೇಷನ್, ಸ್ಟ್ರಕ್ಚರಲ್ ಡ್ರಾಯಿಂಗ್, ಕನ್ಸಲ್ಟೆನ್ಸಿ, ಇಂಟೀರಿಯರ್ ಡಿಸೈನಿಂಗ್ ನಮ್ಮಲ್ಲಿ ಫ್ರೀ ಆಗಿರುತ್ತೆ. ನಮ್ಮ ಹತ್ರ ಮನೆ ಕಟ್ಸ್ಕೊಂಡ್ರೆ